ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ ನೀವಿಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡುವುದನ್ನು ಮರೆಯಬೇಡಿ ನಿನ್ನೆಯ ಎಪಿಸೋಡು ಶನಿವಾರದ ಎಪಿಸೋಡನ್ನು ಕಾಂಪನ್ಸೇಟ್ ಮಾಡುವ ರೀತಿಯಲ್ಲಿತ್ತು ಶನಿವಾರ ತುಂಬ ಸೀರಿಯಸ್ ಆಗಿದ್ದರೆ ನಿನ್ನೆ ಸಖತ್ ಮಜವಾಗಿತ್ತು ತುಂಬಾ ತಮಾಷೆ ತಮಾಷೆಯಾಗಿ ಸುದೀಪ್ ಅವರು ಮಾತಾಡ್ತಾ ಅದೆಷ್ಟು ತಮಾಷೆಯನ್ನು ಪ್ರೇಕ್ಷಕರ ಮುಂದೆ ಸುರಿದ್ರು ಅಂದರೆ ನಕ್ಕು ನಕ್ಕು ಸಾಕಾಗೋಗಿತ್ತು ಬಹುಶಃ ಸುದೀಪ್ ಅವರಿಗೆ ಅನಿಸಿರುತ್ತೆ ಶನಿವಾರದ ಸಂಚಿಕೆ ನೋಡಿ ಪ್ರೇಕ್ಷಕರು ತುಂಬಾ ಟೆನ್ಷನ್ನಲ್ಲಿ ಇದ್ದರು ಅಂತ ಅದಕ್ಕೊಂದು ಕಾಂಪನ್ಸೇಟ್ ಮಾಡೋ ರೀತಿಯಲ್ಲಿತ್ತು ನಿನ್ನೆಯ ಎಂಟೈರ್ ಎಪಿಸೋಡು ಮನೆಯಲ್ಲಿರುವ ಪ್ರತಿಯೊಬ್ಬರ ಕಾಲೆಳೆಯುತ್ತಾ ಕಾಲೆಳೆಯುತ್ತಾ ಇಡೀ ಎಪಿಸೋಡನ್ನು ಸುದೀಪ್ ಅವರು ತುಂಬ ಅಚ್ಚುಕಟ್ಟಾಗಿ ಮುಗಿಸಿದರು ನಂತರ ಕೊನೆಗೆ ಬಂದಿದ್ದೆ ಎಲಿಮಿನೇಷನ್ ಪ್ರತಿಯೊಬ್ಬರನ್ನು ಸೇವ್ ಮಾಡ್ತಾ ಕೊನೆಯಲ್ಲಿ ಎಲಿಮಿನೇಷನ್ಗೆ ತುತ್ತಾಗಿದ್ದು ರಘು ಅವರ ಎಲಿಮಿನೇಷನ್ ಸರಿಯಾಗಿತ್ತಾ ಅಂತ ಕೆಲವರಿಗೆ ಅನಿಸಿರ್ಬೋದು ಇನ್ಫ್ಯಾಕ್ಟ್ ರಘು ಯಾವತ್ತೋ ಹೊರಗಡೆ ಹೋಗಬೇಕಾದ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದರು ಆದರೆ ಏನೋ ಒಂದು ಅವರ ಅದೃಷ್ಟ ಇಷ್ಟು ದಿನ ಅವರು ಮುಂದುವರೆದಿದ್ದರು ಅಂತಲೇ ಹೇಳ್ಬೋದು ಯಾಕೆಂದರೆ ರಘು ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ ಒಂದು ರೀತಿ ಪೆದ್ದಾಗಿ ಇರ್ತಿದ್ರೆ ಹೊರತು ತುಂಬ ಲವಲವಿಕೆಯಿಂದ ಅಥವಾ ಬಿಗ್ ಬಾಸ್ ಮನೆಗೆ ಬೇಕಾದ ರೀತಿಯಲ್ಲಿ ಯಾವೊಂದು ರೀತಿಯಲ್ಲೂ ಅವರ ಒಂದು ಚಟುವಟಿಕೆಗಳು ಇರಲಿಲ್ಲ ಏನೋ ಒಂದು ಅದೃಷ್ಟದಲ್ಲಿ ಇಷ್ಟು ದಿನ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡ್ರು ಅಂತಲೇ ಹೇಳ್ಬೋದು ಕೊನೆಯ ಗಳಿಗೆಯಲ್ಲಿ ಚಕ್ರವರ್ತಿಯವರು ಸೇಫ್ ಆಗಿಬಿಟ್ರು ಈ ವಾರ ಪುನಃ ಅವರು ನಾಮಿನೇಷನ್ಗೆ ಖಂಡಿತ ಬರ್ತಾರೆ ಗೊತ್ತಿಲ್ಲ ಮುಂದಿನ ವಾರ ಅವರ ಸರದಿ ಬರಬಹುದೇನೋ ಅಂತ ಯಾಕೆಂದರೆ ಶನಿವಾರದ ಎಪಿಸೋಡಲ್ಲಿ ಸುದೀಪ್ ಅವರು ಅವರನ್ನು ಹಿಗ್ಗಮುಗ್ಗ ಜಾಲಾಡಿಬಿಟ್ಟಿದ್ರು ಸೊ ಅದೆಲ್ಲ ಪ್ರೇಕ್ಷಕರ ಮನದಲ್ಲಿ ಇರುತ್ತೆ ಬಹುಶಃ ಮುಂದಿನ ಸಂಡೇ ಚಕ್ರವರ್ತಿಯವರ ಸರದಿ ಬರುತ್ತೇನೋ ಅಂತ ಅನಿಸುತ್ತೆ ಹೋಗ್ತಾ ರಘು ಅವರು ಶಮಂತನನ್ನು ಸೇವ್ ಮಾಡಿಬಿಟ್ಟು ಹೋಗ್ಬಿಟ್ರು ಒಂದು ರೀತಿಯಲ್ಲಿ ಶಮಂತ್ನ ಫ್ಯಾನ್ಗಳಿಗೆ ಈ ವಾರ ಪೂರ್ತಿ ರಜೆ ಶಮಂತ್ ಗೇಗೋ ಟೆನ್ಷನು ಅದೇ ರೀತಿ ಶಮಂತ್ನ ಫ್ಯಾನ್ಗಳಿಗೆ ಒಂದಷ್ಟು ಟೆನ್ಷನ್ ಖಂಡಿತ ಆಗುತ್ತೆ ಶಮಂತ್ ಎಲಿಮಿನೇಷನ್ಗೆ ಬಂದಾಗ ಈ ಸಾರಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರಬಹುದು ಅಂತ ಅನಿಸುತ್ತೆ ಉಳಿದಂತೆ ಈ ವಾರ ಮತ್ತೆ ಮನೆಯ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗುವ ಸಾಧ್ಯತೆ ಇಲ್ಲದೇ ಇಲ್ಲ ಶಮಂತ್ ಮತ್ತು ಅರವಿಂದ್ ಅವರನ್ನು ಬಿಟ್ಟರೆ ಉಳಿದವರೆಲ್ಲರೂ ಮತ್ತೆ ನಾಮಿನೇಟ್ ಆಗುವ ಸಾಧ್ಯತೆ ಖಂಡಿತ ಇದೆ ಯಾಕೆಂದರೆ ಮನೆಯ ವಾತಾವರಣ ಆ ರೀತಿ ಇದೆ ಅದರಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗ್ಬೋದು ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಸಾಕ್ಷಿಯಾಗಲಿದೆ ಏನೇ ಆಗಲಿ ಟೋಟಲ್ಲಾಗಿ ನಿನ್ನೆಯ ಒಂದು ಎಪಿಸೋಡು ತುಂಬ ಅದ್ಭುತವಾಗಿತ್ತು ತುಂಬಾ ಫನಿಯಾಗಿತ್ತು ಸಾಕಷ್ಟು ನಗಾಡುವಂಥ ವಿಷಯಗಳು ನಿನ್ನೆಯ ಎಪಿಸೋಡಲ್ಲಿ ಸಾಕಷ್ಟಿತ್ತು ಏನೇ ಆಗಲಿ ಇವತ್ತು ಯಾರ್ಯಾರೆಲ್ಲ ನಾಮಿನೇಟ್ಗೆ ಬರ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದೆ ಸೊ ಇವತ್ತಿನ ಎಪಿಸೋಡ್ ನೋಡಿ ನಮಗೆ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಏನೇ ಆಗಲಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಜೊತೆಗಿರಿ ನಾನು ನಿಮ್ಮವನು